आरा श्री गुरुभुव नमः। देवं नारायणं नत्वा सर्वदोषवर्जितं परिपूर्णं गुरुश्चां गीतार्थं वक्ष्यामि लेशतः। धर्म विज्ञान वैराग्य परमेश्वर चालनः आनंद तीर्थ भगवत पादान वंदे निरंतरं। नमोस्तु तात्विका देवाः विष्णुभक्ति परायणाः धर्म मार्गे प्रेरयन्तु हन्तः सर्वयवहि। वक्रतुंड महाकाय सूर्यकोटि संप्रभ निर्विघ्नं कुरु मे देव सर्व कार्ये सर्वदा। नौमिन्यान सुधादिगृज्यमुनीन् श्रीपादरक्षन्मणिन् व्यासार्यान् विविधागमप्रविहरान् श्रीवादिराजानपि वन्देऽहंस वरान् रघुत्तमगुरून् वैदग्ध्यवारान्निधीन् श्रीसत्यव्रतराघवेन्द्रमुनिपान् सद्गोसत्यानपान् सत्यधीरकराब्जोत्थज्ञानवैराग्यसागरः सत्यज्ञानकितरणिः स्वान्तध्वान्तं निबिन्धतु विद्यारा विभुदाचार्यं यद्ज्ञानाभ्युजन्तिरं दुर्मतध्वान्तमातन्नं सत्यध्यानमनुम्बरे सत्याभिज्ञकराब्जोत्थान् पञ्चाशत्कृतपूजकान् सत्य प्रमोद तीर्थार्या नौमिन्या सिद्धार्थान् शास्त्रेषु पारदर्शानं शास्त्रज्ञेषु वत्सलं दीनभक्तोद्धारकं सत्यात्मानं मितिं भजे विद्यापीठ विधातारं विद्यावारिचन्द्रं विद्यार्थी वत्सलं वन्दे महामहिम सद्गुरुम्। आपादमूलि पर्यन्तं गुरूणाम् आत्मस्मरे तेन विघ्नाः प्रणश्यन्ति सिद्ध्यन्ति च मनोरथाः। इवत्तु गीता ಅದರ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿತ್ತು. ಅದರಲ್ಲಿ ಆದರೆ ನಾಳೆಗೆ ಇವತ್ತು ನಾಳೆ ನಾಡದ್ದು ಟೀಕಾಕೃತ್ಪಾದರ ಆರಾಧನೆ ಇದ್ದುದರಿಂದ ಅವರ ಮಹಾತ್ಮ್ಯವನ್ನು ತಿಳಿತಾ ಅದರ ಜೊತೆಗೆ ಈ ಗ್ರಂಥದ ಒಂದು ವಿಚಾರವನ್ನು ನಾವು ತಿಳಿಯಬೇಕಾಗಿದೆ. ಯಾಕೆಂದರೆ ಟೀಕಾಕೃತ್ಪಾದರ ಅನುಗ್ರಹ ಅವರ ವ್ಯಾಖ್ಯಾನ ಇಲ್ಲದೇ ಇದ್ದರೆ ಈ ಯಾವ ಗೀತಾಕ್ಕೂ ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೆ ಟೀಕಾಕೃತ್ಪಾದರು ಗೀತಾ ಭಾಷ್ಯಕ್ಕೂ ಗೀತಾ ತಾತ್ಪರ್ಯಕ್ಕೂ ವ್ಯಾಖ್ಯಾನ ಮಾಡಿ ಆ ಭಾಷ್ಯದ ಅರ್ಥವನ್ನು ಮಾಡಿಕೊಟ್ಟಿದ್ದಾರೆ. ಅದಾದ ಮೇಲೆ ಆ ತಾತ್ಪರ್ಯದ ಅರ್ಥವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದಾಗಿ ನಮಗೆ ಅತ್ಯಂತ ಸ್ಪಷ್ಟವಾಗಿ ಮೂಲ ಗೀತಾ ಶ್ಲೋಕದ ಅಭಿಪ್ರಾಯವನ್ನು ತಿಳಿದುಕೊಳ್ಳಿಕ್ಕೆ ಆಗಿದೆ. ಅದರಿಂದಾಗಿ ಆ ಗುರುಗಳ ಸ್ಮರಣೆಯನ್ನು ಮಾಡಿ ಆಮೇಲೆ ನಾವು ಈ ಗೀತಾ ವಿವರಣೆಯನ್ನು ಕೇಳೋಣ. ಕೃಷ್ಣ ಪರಮಾತ್ಮ ಮೂರು ವಿಧವಾಗಿರ್ತಕ್ಕಂತಹ ದಾನಗಳನ್ನು ಹೇಳಿದ್ದಾನೆ. ಅದರಲ್ಲಿ ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ ತಾಮಸ ಉದಾಹೃತಂ ಎಂಬುದಾಗಿ, ತಾಮಸವಾದ ದಾನ ಯಾವುದು ಅಂತ ವಿಚಾರ ಮಾಡ್ತಾ ಇರುವಾಗ ಯಾವುದರ ಬಗ್ಗೆ ನಮಗೆ ಅಸತ್ಕೃತಂ ಅವಜ್ಞಾತಂ ತತ್ ತಾಮಸ ಉದಾಹೃತಂ ದಾನ ಕೊಡುವಾಗ ನಿನ್ನೆ ನಾವು ತಿಳಿದಂತೆ ಯಾರು ದಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಆದರ ಮಾಡಬೇಕು. ಆದರವಿಲ್ಲದೆ ಸರ್ವಥಾ ದಾನವನ್ನು ಮಾಡಬಾರದು. ಆದರವಿಲ್ಲದೆ ದಾನ ಮಾಡಿದರೆ ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ಅದು ತಾಮಸವಾದ ದಾನವಾಗ್ತದೆ. ಅಸತ್ಕೃತಂ ಅವಜ್ಞಾತಂ ತತ್ ತಾಮಸ ಉದಾಹೃತಂ. ಅವಜ್ಞಾತ ಅಂದರೆ ತಿರಸ್ಕಾರ. ತಿರಸ್ಕಾರ ಮಾಡಿ ಒಬ್ಬ ವ್ಯಕ್ತಿಗೆ ದಾನ ಕೊಟ್ಟರೆ ಏನು ಲಾಭ ಇದೆ? ಅವನು ಬಹಳ ಬಡವನಿದ್ದಾನೆ, ದೀನನಿದ್ದಾನೆ, ಅವನಲ್ಲಿ ಯಾವ ತರಹದ ಒಂದು ಶಕ್ತಿ ಸಾಮರ್ಥ್ಯಗಳು ಇಲ್ಲ, ದುರ್ಬಲನಾಗಿದ್ದಾನೆ ಅಂತ ಅವನನ್ನು ತಿರಸ್ಕಾರ ಮಾಡಿ ಆಮೇಲೆ ದಾನ ಮಾಡೋದು ಸರ್ವಥಾ ಯೋಗ್ಯವಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಸತ್ಕೃತಂ ಅವಜ್ಞಾತಂ ತತ್ ತಾಮಸ ಉದಾಹೃತಂ. ಸತ್ಕಾರ ಇಲ್ಲದೆ ತಿರಸ್ಕಾರ ಮಾಡಿ ದಾನ ಮಾಡಿದರೆ ಅದು ತಾಮಸವಾಗಿರ್ತಕ್ಕಂತಹ ದಾನವಾಗುತ್ತದೆ. ಆದ್ದರಿಂದ ಅದರ ಬಗ್ಗೆ ನಾವು ಎಚ್ಚರ ಇರಬೇಕು ಅಂತನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ಟೀಕಾಕೃತ್ಪಾದರ ಮಹಿಮೆಯನ್ನು
ನಾವು ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಯಾಕಂದ್ರೆ ನಾಳೆಗೆ ಆರಾಧನೆ ಇದೆ. ಸಾಮಾನ್ಯವಾಗಿ ಆರಾಧನೆ ಆದ್ಮೇಲೆ ನಾವು ತಿಳಿದುಕೊಂಡ್ರೆ ಅದು ಉಪಯೋಗ ಆಗತ್ತೆ. ಅವತ್ತವರು ಸ್ನಾನ ಮಾಡ್ತೀವಿ. ನಾಳೆಗೆ ವಿಶೇಷವಾಗಿ ಏಕಾಕೃತ್ವಾದ ಸ್ತೋತ್ರವನ್ನು ಪಾರಾಯಣ ಮಾಡಿ ಅವರ ಗ್ರಂಥಗಳ ಅಧ್ಯಯನ ಮಾಡುವ ಮಹಾಭಾಗ್ಯವನ್ನು ಟೀಕಾಕೃತ್ಪಾದರು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಯಸ್ಯ ವಾ ಕಾಮಧೇನುನ ಕಾಮಿತಾರ್ಥಾನ್ ಪ್ರಯತ್ಸತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛದಂ ಸದಾ. ವಿಜೇಂದ್ರ ಸ್ವಾಮಿಗಳವರು ಈ ಶ್ಲೋಕವನ್ನು ಮಾಡಿದ್ದಾರೆ. ಟೀಕಾಕೃತ್ಪಾದರ ಸ್ತೋತ್ರ ಅಲ್ಲ ಇದು, ಟೀಕಾಕೃತ್ಪಾದರ ವಾಕ್ಯದ ಸ್ತೋತ್ರ ಇದು. ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಟೀಕಾಕೃತ್ಪಾದರ ವಾಕ್ಯದ ಸ್ತೋತ್ರ ಮಾಡಿದ್ರೆ ಟೀಕಾಕೃತ್ಪಾದ ಸ್ತೋತ್ರವೇ ಆಗುತ್ತೆ. ಹೀಗಾಗಿ ಯಸ್ಯ ವಾಕ್ ಕಾಮಧೇನುನ ಟೀಕಾಕೃತ್ಪಾದರ ಗ್ರಂಥಗಳು ಅದು ಹೇಗಿದೆ ಅಂತ ಕೇಳಿದ್ರೆ ಕಾಮಧೇನು ನಮಗೆ ಅಪೇಕ್ಷಿತವಾದ ಎಲ್ಲ ಫಲಗಳನ್ನು ಕೊಡ್ತದೆ. ಕಾಮಧೇನು ಅದರ ಕೆಲಸ ಏನು? ಕಾಮಿತಾರ್ಥಾನ್ ಪ್ರಯತ್ಸತಿ, ನಿಮ್ಗೇನ್ ಬೇಕೋ ಎಲ್ಲ ಕೊಟ್ಬಿಡ್ತೇವೆ, ತಗೋ 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 ಅಂತ. ಹಾಗೆ ಟೀಕಾಕೃತ್ಪಾದರ ಗ್ರಂಥವು ಕೂಡ ಅವರ ವಾಕ್ಯ ಗ್ರಂಥ ಅನ್ನಲಿಲ್ಲ, ಅವರು ಸಂಪೂರ್ಣ ಗ್ರಂಥ ಓದ್ಬೇಕಾಗಿಲ್ಲ, ಒಂದು ವಾಕ್ಯ ಓದ್ರಿ ಸಾಕು. ಯಸ್ಯ ವಾಕ್ ಕಾಮಧೇನುನ ಕಾಮಿತಾರ್ಥಾನ್ ಪ್ರಯತ್ಸತಿ ಸೇವೇತಂ ಜಯಯೋಗೀಂದ್ರಂ ಕಾಮ ಬಾಣಚ್ಛಿದಂ ಸದಾ. ಇದಕ್ಕೆ ನಿಜವಾಗಿ ಒಂದು ಕಥೆ ಇದೆ, ಅದು ಹೇಳೋದು ತುಂಬಾ ಕಷ್ಟ, ಅದು ನಮ್ಗೆ ಹೇಳಿಲ್ಲ. ವಿಜೇಂದ್ರ ಸ್ವಾಮಿಗಳವರಿಗೆ ಕಾಮದ ಬಾಧೆ ಇದೆಯಾ ಅಂತ ಪರೀಕ್ಷೆ ಮಾಡಿದಾಗ ಆ ಪರೀಕ್ಷೆಯಿಂದ ತಾವು ಮೇಲೆ ಬಂದಿದ್ದಾರೆ. ಅವರು ಮಹಾಜ್ಞಾನಿಗಳು, ಪ್ರಶ್ನೆ ಇಲ್ಲ. ಆ ಪ್ರಸಂಗದಲ್ಲಿ ಈ ಶ್ಲೋಕವನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳುವ ಒಂದು ಇತಿಹಾಸವು ಕೂಡ ಇದೆ. ಅಂದ್ರೆ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವಾಕ್ಯಕ್ಕೆ ಅಷ್ಟು ಮಹತ್ವ ಇದೆ ಅಂತ. ನಮಗೆಲ್ಲ ಏನಿಸ್ತದೆ ಅಂದ್ರೆ ಸಂಪೂರ್ಣ ಗ್ರಂಥ ಓದಬೇಕು, ಅಧ್ಯಯನ ಮಾಡಬೇಕು, ಆಗ ನಮಗೆ ಅದರ ಒಂದು ವಿಶೇಷವಾದ ಮಹತ್ವ ಮಹಾತ್ಮ್ಯ ಗೊತ್ತಾಗುತ್ತೆ ಅಂತ. ಹಾಗಿಲ್ಲ, ಟೀಕಾಕೃತ್ಪಾದರ ಒಂದೊಂದು ವಾಕ್ಯ ಸಾಕು, ನಮಗೆ ಅಷ್ಟು ಪುಣ್ಯವನ್ನು ಕೊಡ್ತದೆ, ಅಷ್ಟು ಅನುಗ್ರಹ ಮಾಡ್ತದೆ, ಜ್ಞಾನವನ್ನು ಕೊಡ್ತದೆ, ಎರಡೂ ಇದೆ. ಜ್ಞಾನ ಜೊತೆಗೆ ಜ್ಞಾನದ ಜೊತೆಗೆ ನಮಗೆ ಅಪೇಕ್ಷಿತವಾದ ಲೌಕಿಕವಾದ ಎಲ್ಲ ಫಲಗಳು ಕೂಡ ಸಿಗ್ತವೆ. ಹೀಗೆ ಅಪೇಕ್ಷಿತವಾದ ಫಲಗಳನ್ನು ಕೊಡುವಂತಹದ್ದು ಯಸ್ಯವ ಕಾಮಧೇನುನ ಕಾಮಿತಾರ್ಥ. ಯಾವುದು? ಒಂದು ವಾಕ್ಯ ಎರಡು ವಾಕ್ಯ ಅಂತಲ್ಲ, ಅದು ಸಂಪೂರ್ಣ ಗ್ರಂಥ ಅಂತಲ್ಲ, ಒಂದೊಂದು ವಾಕ್ಯವೂ ಸಾಕು. ನಮಗೆ ಅಪೇಕ್ಷಿತವಾದ ಫಲವನ್ನು ಕೊಡ್ಲಿಕ್ಕೆ ಅಷ್ಟೇ ಸಾಕು. ವ್ಯಾಸರಾಜರು ತರ್ಕತಾಂಡವ ಎಂಬಂತಹ ಗ್ರಂಥವನ್ನು ಬರೆದಿದ್ದಾರೆ, ತಮಗೆಲ್ಲ ಚೆನ್ನಾಗಿ ಪರಿಚಯ ಇದೆ. ಆ ತರ್ಕತಾಂಡವ ಎಂಬಂತಹ ಗ್ರಂಥವನ್ನು ಬರೀಬೇಕಾಗಿದ್ರೆ ಬಹಳ ಕಠಿಣವಾದ ಗ್ರಂಥ ಅದು. ತರ್ಕಶಾಸ್ತ್ರವೇ ಕಠಿಣ, ನೀವೆಲ್ಲ ಕೇಳಿರ್ತೀರಿ, ತರ್ಕಶಾಸ್ತ್ರ ತುಂಬಾ ಕಠಿಣವಾದ ಶಾಸ್ತ್ರ. ಆ ತರ್ಕಶಾಸ್ತ್ರದ ವಿಚಾರವನ್ನು ಮಾಡಿ ಆ ತಪ್ಪು ಅಂತ ಅದನ್ನು ಖಂಡನ ಮಾಡಲಿಕ್ಕೆ ಉದ್ಯುಕ್ತರಾಗ್ತಾರೆ ವ್ಯಾಸರಾಜರು. ಆ ತರ್ಕಶಾಸ್ತ್ರವನ್ನ ಖಂಡನ ಮಾಡಬೇಕಾದಾಗ ಹೇಗೆ ಮಾಡೋದು ಅಂತ ಕೇಳಿದ್ರೆ, ತರ್ಕಾಶಿ ವಿಷಮೂರ್ತಿ ತಾಂಡವಮಹೋ ಶ್ರೀ ವ್ಯಾಸರಾಟ್ಯೇಕಿನ, ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ. ತರ್ಕಶಾಸ್ತ್ರ ಅಂತ ದೊಡ್ಡದಾಗಿರ್ತಕ್ಕಂತಹ ಒಂದು ಹಾವನು, ಆ ಹಾವಿನ ಮೇಲೆ ತುಳಿದು ಈ ವ್ಯಾಸರಾಯರು ತಾಂಡವ ಮಾಡ್ತಾರೆ. ತರ್ಕ ತಾಂಡವ, ತಾಂಡವ ಅಂದ್ರೆ ಕುಣಿಯೋದು, ನರ್ತನ ಮಾಡೋದು.
ಆ ತರ್ಕ ಎಂಬಂತಹ ಶಾಸ್ತ್ರದ ಹಾವು ಅದನ್ನು ಮೇ ಕುಯ್ತಾ ಇದ್ರೆ ಅದು ಅವಾಗವಾಗ ಬುಸು ಬುಸುವಂತ ಹಾವು ಹೇಗೆ ವಿಷ ಕಾರ್ತದಲ್ಲ ಹಾಗೆ ಅದರಲ್ಲಿ ನಾನಾ ತರಹದ ವಿಷಯಗಳೆಲ್ಲ ಬರುತ್ತೆ. ಅರ್ಥಾತ್ ಅನೇಕ ಪ್ರಶ್ನೆಗಳು ಸಮಸ್ಯೆಗಳು ಬಂದಾಗ ಆ ವಿಷದ ಬಾಧೆಯನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ವ್ಯಾಸರಾಜರು ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಬೇಕಾದಷ್ಟು ವಿಷಯಗಳಿದೆ, ಬೇಕಾದಷ್ಟು ವಾಕ್ಯಗಳಿದೆ. ಆ ಟೀಕಾಕೃತ್ಪಾದರ ಗ್ರಂಥ ಎಂಬಂತಹ ದೊಡ್ಡ ಅಮೃತ ಸಾಗರ, ಆ ಅಮೃತ ಸಮುದ್ರದಲ್ಲಿ ಇರ್ತಕ್ಕಂತಹ ಒಂದೇ ಒಂದು ಹನಿ, ಒಂದು ಬಿಂದು, ಆ ಒಂದು ಹನಿ ಕುಡಿದು ಬಿಟ್ಟು ಸಾಕು, ಭಾರಿ ಶಕ್ತಿ ಬರ್ತದೆ. ಓ ಸಾಕು 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 ಸಾಕು, ಅವರೆಲ್ಲ ಪ್ರಶ್ನೆಗೆ ಉತ್ತರ ಕೊಡಬಹುದು ಅಂತ ಟೀಕಾಕೃತ್ಪಾದರ ಗ್ರಂಥಗಳೆಂಬ ದೊಡ್ಡ ಅಮೃತ ಸಾಗರದಲ್ಲಿ ಇರ್ತಕ್ಕಂತಹ ಒಂದು ಬಿಂದು, ಒಂದು ಡ್ರಾಪ್ ಅಷ್ಟೇ ಅವರಿಗೆ ಅಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನು ತಂದುಕೊಡ್ತದೆ ಅಂತ ಸ್ತೋತ್ರ ಮಾಡಿದ್ದಾರೆ. ಇದು ಕೇವಲ ಸ್ತೋತ್ರ ಅಲ್ಲ, ಇದು ವಸ್ತುಸ್ಥಿತಿ. ಇದು ಆ ಗ್ರಂಥವನ್ನು ಅಧ್ಯಯನ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಚೆನ್ನಾಗಿ ಇದರ ಪರಿಚಯವಾಗುತ್ತೆ. ಯಾಕೆ ಅಂತ ಕೇಳಿದ್ರೆ ತರ್ಕತಾಂಡವ ಅಧ್ಯಯನವನ್ನು ಮಾಡಿದಾಗ ಗೊತ್ತಾಗತ್ತೆ, ವ್ಯಾಸರಾಜರು ಅನೇಕ ಆ ವಿಷಯಗಳನ್ನು ಖಂಡನ ಮಾಡ್ತಾರೆ, ಮಾಡಿ ಕೊನೆಗೆ ಈ ವಿಷಯವನ್ನ ಟೀಕಾಕೃತ್ಪಾದರು ಇಲ್ಲಿ ಹೇಳಿದ್ದಾರೆ ಅಂತ ಒಂದೇ ಒಂದು ವಾಕ್ಯ, ಒಂದೇ ಒಂದು ವಾಕ್ಯ ಪ್ರಮಾಣ ಪದ್ಧತಿಯಲ್ಲಿ ಹೇಳಿದ್ದಾರೆ, ಪ್ರಮಾಣ ಲಕ್ಷಣ ಈ ರೀತಿಯಾಗಿ ಹೇಳಿದ್ದಾರೆ, ಅನುವ್ಯಾಖ್ಯಾನ ಈಗ ಒಂದು ವಾಕ್ಯ ಬಂದಿದೆ, ಮೂರದು ಒಂದೇ ವಾಕ್ಯ ಹೇಳ್ತಾರೆ. ಅಂದ್ರೆ ಆ ಒಂದು ವಾಕ್ಯವನ್ನ ಆಧಾರವಾಗಿಟ್ಟುಕೊಂಡು ವ್ಯಾಸರಾಜರು ಆ ಸಂಪೂರ್ಣವಾಗಿರ್ತಕ್ಕಂತಹ ವಿಷಯವನ್ನ ಖಂಡನ ಮಾಡ್ತಾರೆ. ಅದಕ್ಕಾಗಿಯೇನೆ ಏನ್ ಹೇಳಿದ್ರು, ತರ್ಕ ತಾಂಡವವನ್ನು ಮಾಡ್ತಾ ಇರುವಾಗ ಟೀಕಾಕೃತ್ಪಾದರ ಗ್ರಂಥಗಳೆಂಬ ದೊಡ್ಡ ಸಾಗರ, ಅಮೃತ ಸಾಗರದಲ್ಲಿರುವ ಒಂದು ಹನಿ ಸಾಕು, ಆ ಒಂದೇ ಒಂದು ಬಿಂದು ಏನಾಗತ್ತೆ ಅಂತಂದ್ರೆ ಅವ್ರಿಗೆ ಅಷ್ಟು ಶಕ್ತಿಯನ್ನ ಸಾಮರ್ಥ್ಯವನ್ನು ತಂದುಕೊಡ್ತದೆ ಎಂಬುದಾಗಿ ಹೇಳ್ತಾರೆ. ಎಂತೆಂತಹ ಮಹಾನುಭಾವರು ಶ್ರೀಮತ್ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ, ಟೀಕಾಕೃತ್ಪಾದರ ಮಹಿಮೆಯನ್ನು ಮಾಡಿದ್ದಾರೆ. ಟೀಕಾಕೃತ್ಪಾದರು ಅಂದ್ರೆ ಮುಗಿದೋಯ್ತು, ಎಲ್ಲ ಮಹಾನುಭಾವರು ಟೀಕಾಕೃತ್ಪಾದರ ಅನಂತದಲ್ಲಿ ಬಂದಿರತಕ್ಕಂತಹ ಎಲ್ಲ ಜ್ಞಾನಿಗಳು, ಮಾಧ್ವ ಪರಂಪರೆಯಲ್ಲಿ ಬಂದಿರುವ ಎಲ್ಲರೂ, ಪ್ರತಿಯೊಬ್ಬರೂ ಆ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ಆ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನ ಮಾಡಿದ್ದಾರೆ. ಅದರಿಂದಲೇನೆ ನಮಗೆ ಸಕಲ ಪುರುಷಾರ್ಥಗಳು ಸಿದ್ಧವಾಗ್ತದೆ ಅಂತ ನಂಬಿದ್ದಾರೆ ವ್ಯಾಸರಾಜರು, ವಾದಿರಾಜರು, ಶ್ರೀಪಾದರಾಜರು, ಪ್ರಭುತ್ತಮರು, ರಾಘವೇಂದ್ರ ಸ್ವಾಮಿಗಳವರು, ವಿಜೇಂದ್ರ ಸ್ವಾಮಿಗಳವರು ಎಲ್ಲರೂ. ಯಾರೇ ತೆಗೆದುಕೊಳ್ಳಿ, ಪ್ರತಿಯೊಬ್ಬರೂ ಕೂಡ ಆ ಟೀಕಾಕೃತ್ಪಾದರ ಗ್ರಂಥ ಅಧ್ಯಯನ ಮಾಡಬೇಕು, ಅದಕ್ಕೆ ವ್ಯಾಖ್ಯಾನ ಮಾಡಬೇಕು, ಅದರ ವಿಶಿಷ್ಟವಾಗಿರ್ತಕ್ಕಂತಹ ಆ ಟೀಕಾಕೃತ್ಪಾದರ ಗ್ರಂಥಕ್ಕೆ ಸೇವೆ ಮಾಡಬೇಕು. ಶ್ರೀಮದಾಚಾರ್ಯರು ವೇದವ್ಯಾಸ ದೇವರ ಸೇವೆ ಮಾಡಿದ್ದಾರೆ, ಬ್ರಹ್ಮಸೂತ್ರಗಳಿಗೆ, ಗೀತೆಗೆ ವ್ಯಾಖ್ಯಾನ ಮಾಡ್ತಾರೆ. ಟೀಕಾಕೃತ್ಪಾದರು ಆ ಶ್ರೀಮದಾಚಾರ್ಯ ಗ್ರಂಥ ವ್ಯಾಖ್ಯಾನ ಮಾಡಿ ಅವರು ಸೇವೆ ಮಾಡ್ತಾರೆ. ಉಳಿದೆಲ್ಲ ಮಹಾನುಭಾವರು ಆ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ ನಮ್ಮ ಈ ಜೀವನ ಸಾರ್ಥಕವಾಯಿತು ಎಂಬುದಾಗಿ ತಿಳ್ಕೊಳ್ತಾರೆ. ಹೀಗಾಗಿ ಟೀಕಾಕೃತ್ಪಾದರ ಮಹಿಮೆ ಜ್ಞಾನ ದೃಷ್ಟಿಯಲ್ಲಿ ಒಂದಾದರೆ, ಲೌಕಿಕವಾದ ದೃಷ್ಟಿಯಲ್ಲಿ ನೋಡಬೇಕು ಅಂತಾದರೆ, ಲೌಕಿಕ ದೃಷ್ಟಿಯಲ್ಲಿ ನೋಡಬೇಕು ಅಂತಂದ್ರೆ ವೈರಾಗ್ಯ ಅನ್ನೋದು ತುಂಬಾ ಕಷ್ಟ.
ಇವತ್ತು ಕಾಲಕ್ಕೆ ನೋಡ್ಲಿಕ್ಕೂ ಸಿಗದೇ ಇರತಕ್ಕಂತಹ ವಸ್ತು ಆಗಬಹುದು. ಟೀಕಾಕೃತ್ವಾದರು ಏನು ವೈರಾಗ್ಯ ನಮಗೆ ಆ ವಸ್ತುಗಳು ಸಿಗದೆ ಅಭಾವ ವೈರಾಗ್ಯ ಅಂತಾರೆ. ಆ ವಸ್ತು ನಮಗೆ ಸಿಗಂಗಿಲ್ಲ, ಸಿಗದೆ ಇದ್ದಾಗ ನಾವು ಏ ಅದು ಪರವಾಗಿಲ್ಲ 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 ಅಂತ ನೀವು ಸಿಗಂಗಿಲ್ಲ ಇಲ್ಲ ಅಂತ ಹೇಳ್ತೀವಿ. ಟೀಕಾಕೃತ್ವಾದ ವೈರಾಗ್ಯ ಅಂತಹದ್ದಲ್ಲ. ಅದು ಹೇಗೆ ಅಂತ ಕೇಳಿದ್ರೆ ಎಲ್ಲವೂ ಇದೆ. ಶ್ರೀಮಂತ ಮನೆತನ ಅವರು ಹುಟ್ಟಿದಾಗ ದೊಡ್ಡ ಶ್ರೀಮಂತರು, ದೇಶಪಾಂಡೆ ಅಂತ ಅವರ ಸರ್ ನೇಮ್ ಅಂತ ಹೇಳ್ತೀವಿ. ಈ ಕಡೆ ಅಲ್ಲಿ ಅಷ್ಟು ರೂಢಿ ಇಲ್ಲ, ಆ ಕಡೆ ಇದೆ ರಘುನಾಥ ರಾವ್, ರಘುನಾಥ್ ದೇಶಪಾಂಡೆ. ಅವರ ಮಕ್ಕಳು ಇವರು ದೋಂಡವ್ ಪಂತ ಅಂತ ಇವ್ರಿಗೆ ಕರೀತಾರೆ. ಒಳ್ಳೆಯ ಶ್ರೀಮಂತರು, ಸಮೃದ್ಧವಾದ ಐಶ್ವರ್ಯ ಇದೆ, ಬೇಕಾದಷ್ಟು ಆಗಿನ ಕಾಲಕ್ಕೆ ಹೊಲ ಮನೆಗಳು, ಬೆಳ್ಳಿ ಬಂಗಾರ ವಚ್ರ ಮುತ್ತುರತ್ನಗಳು ಎಲ್ಲ ಇದೆ. ಅವರಿಗೆ 20-21ನೇ ವರ್ಷಕ್ಕೆ ಅವರ ಆಶ್ರಮ ತಗೊಂಡಿದ್ದೆ, ಮದುವೆ ಆಗಿದೆ, ಪತ್ನಿಯರು ಇದ್ದಾರೆ, ಇಬ್ಬರಿದ್ರು ಅಂತ ಹೇಳ್ತಾರೆ ಅವರ ಸ್ತೋತ್ರದಲ್ಲಿ ವರ್ಣನೆ ಮಾಡುವಾಗ. ಚೆಲ್ಲ ಇತ್ತು, ಅವರು ಸೇನಾಧಿಪತಿ ಅಂದ್ರೆ ಕುದುರೆ ಚೆನ್ನಾಗಿ ಓಡಿಸ್ತಾ ಇದ್ರು. ಅವರ ತಂದೆಯವರು ಆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೆ ಚೆನ್ನಾಗಿ ನೋಡ್ಕೊಳ್ಳುವರು. ಇವರು ಅದೇ ಕಾಲದಲ್ಲಿ ಪ್ರವೃತ್ತರಾಗಿದ್ದಾರೆ. ಅಕ್ಷೋಭ್ಯ ತೀರ್ಥರಿಗೆ ತಮ್ಮ ಮುಂದಿನ ಶಿಷ್ಯ ಯಾರು ಅಂತ ತಾವು ಬಹಳ ಚಿಂತೆ ಮಾಡ್ತಾ ಇದ್ರು. ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವರ ಸ್ವಪ್ನದಲ್ಲಿ ಸೂಚನೆಯಾಗಿದೆ, ನೀವು ಇಂತಹ ಒಂದು ನದಿ ತೀರದಲ್ಲಿ ಕುತ್ಕೊಳ್ರಿ, ಚಂದ್ರಭಾಗ ಆ ನದಿ ತೀರದಲ್ಲಿ ಇಟ್ಕೊಳ್ರಿ. ಒಬ್ಬ ವ್ಯಕ್ತಿ ಬರ್ತಾನೆ, ಬಂದು ಅವನು ನದಿಗೆ ಬಾಯಿ ಹಚ್ಚಿ ಹಾಗೆ ನೀರು ಕುಡಿತಾನೆ, ಅವನೇ ನಿಮ್ಮ ಶಿಷ್ಯ ಅಂತ ಸೂಚನೆ ಆಗಿದೆ. ಆ ಭಗವಂತನ ಸೂಚನೆಯಂತೆ ಅಕ್ಷೋಭ್ಯ ತೀರ್ಥರು ಆ ನದಿಯ ತೀರದಲ್ಲಿ ಬಂದು ಅವ್ರು ಕಾಯ್ತಾ ಇದ್ರು. ಯಾರು ನೋಡ್ರಿ ಇದೆಷ್ಟು ವಿಚಿತ್ರ ಇದೆ, ಯಾರು ಬರ್ತಾರೆ, ಯಾವ ವ್ಯಕ್ತಿ ಬರ್ತಾನೆ, ಕಾಯ್ತಾ ಇದ್ದಾರೆ. ಸರಿಯಾಗಿ ಈ ದೋಂಡೋಪಂತರು ಬೇರೆ ಕಡೆ ಎಲ್ಲೋ ಊರಿ ಹೋಗಿದ್ದಾರೆ, ಬಹಳ ಶ್ರಮವಾಗಿದೆ, ತೊಂದರೆಯಾಗಿದೆ, ಕುದುರೆಯಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾರೆ, ಬಹಳ ನೀಡಿಕಾಗಿತ್ತು. ಆ ಕುದುರೆಯನ್ನು ಹಾಗೇ ತೆಗೆದುಕೊಂಡು ಬಂದು ನದಿಯ ಒಳಗಡೆ ಹೋಗಿ ಬಾಯಿ ಹಚ್ಚ ಹಾಗೆ ನೀರು ಕುಡಿತಾರೆ, ಅಷ್ಟು ಶ್ರಮವಾಗಿದೆ, ಅಷ್ಟು ಶ್ರಮವಾಗಿದೆ. ಆಗ ಅವರು ನೀರು ಕುಡಿದು ಬರ್ತಾ ಇದ್ರು. ಬರುವಾಗ ಅಕ್ಷೋಭ್ಯ ತೀರ್ಥರು ಹೇಳ್ತಾರೆ, ಕಿಂ ಪಶು ಪೂರ್ವ ದೇಹೇ, ಒಂದೇ ಒಂದು ಮಾತು ಕೇಳಿದ್ರು, ನೀವು ಪೂರ್ವ ಜನ್ಮದಲ್ಲಿ ಪಶು ಆಗಿದ್ದೀರಾ? ಯಾಕೆಂದ್ರೆ ಮನುಷ್ಯರು ನದಿಯಲ್ಲಿರ್ತಕ್ಕಂತಹ ನೀರನ್ನು ಹೀಗೆ ಬಾಯಿ ಹಚ್ಚಿ ಕುಡಿಯೋದಿಲ್ಲ, ಪಾತ್ರೆ ತೆಗೆದುಕೊಳ್ತಾರೆ ಇಲ್ಲ ಕೈಯಿಂದ ಕುಡಿತಾರೆ, ಪಶುಗಳು ಮಾತ್ರ ಆ ರೀತಿಯಾಗಿ ಕುಡಿಯೋದು. ಹಾಗಂದ ಮೇಲೆ ನೀವು ಹೇಗೆ ಕುಡಿತಾ ಇದ್ದೀರಿ, ಇದು ನೀವು ಪಶುಗಳಾಗಿದ್ದೀರಾ ಅಂತ ಒಂದೇ ಒಂದು ಮಾತು ಅಕ್ಷೋಭ್ಯ ತೀರ್ಥರು ಹೇಳಿದ್ರು. ಮಹಾನುಭಾವರು, ತಪಸ್ಸಿಗಳು. ಆ ಮಾತನ್ನು ಕೇಳಿದ ಈ ದೋಂಡೋಪಂತ ಎಲ್ಲ ಬಿಟ್ಬಿಟ್ರು, ಕವಚಗಳೇನು ಆಭರಣಗಳೇನು ಎಲ್ಲ ಹಾಕೊಂಡು ಬಂದಿದ್ದಾರೆ. ಯಾರು ಅಂತ ನೋಡ್ತಾರೆ, ಅಕ್ಷೋಭ್ಯ ತೀರ್ಥರು ಸಾಕಾಂಗ ನಮಸ್ಕಾರ ಮಾಡ್ತಾರೆ, ಸ್ವಾಮಿ ನಿಮ್ಮ ಅನುಗ್ರಹದಿಂದ ನನಗೆ ಜ್ಞಾನೋದಯವಾಯಿತು, ನನ್ನ ಅವತಾರ ಇದಕ್ಕೆ ನನಗೆ ಗೊತ್ತಾಯಿತು, ಆದ್ದರಿಂದ ಇನ್ನು ಮೇಲೆ ನಾನು ಸರ್ವಥಾ ನಮ್ಮನೆ ಹೋಗೋದಿಲ್ಲ, ಬಿಟ್ಟೆ ಬಿಟ್ಟು ಹೋಗಲೇ ಇಲ್ಲ ಅವರು. ಆಶ್ಚರ್ಯ, ಅವ್ರಿ ಅಂತ ಏನ್ ಮಾಡ್ತೀರಿ, ಇಲ್ಲ ನೀವು ಆಶ್ರಮ ಕೊಡ್ರಿ, ಸನ್ಯಾಸಾಶ್ರಮ ತೆಗೆದುಕೊಳ್ತೇನೆ, ಭಗವಂತನ ಸೇವೆ ಮಾಡಬೇಕು ಅಂತ ಹೇಳ್ತಾರೆ.
ಯಾಕೆ ಅಂದ್ರೆ ತಮಗೆಲ್ಲ ಪ್ರಸಿದ್ಧವಾದ ಕಥೆ ಪರಿಚಯ ಇದೆ. ಸ್ವಯಂ ಇಂದ್ರದೇವರೇ ಶ್ರೀಮದಾಚಾರ್ಯರು ಅವತಾರ ಮಾಡಿದಾಗ ತಾವು ವೃಷಭ ಎತ್ತಿನ ರೂಪದಲ್ಲಿ ಬಂದಿರ್ತಾರೆ. ಇದು ಆ ಶ್ರೀಮದಾಚಾರ್ಯರು ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರುವಾಗ ಆ ಎಲ್ಲ ಪುಸ್ತಕಗಳು ಗ್ರಂಥಗಳನ್ನ ಆ ಎತ್ತಲೆ ಇಟ್ಟುಕೊಂಡು ತೆಗೆದುಕೊಂಡು ಹೋಗ್ಬೇಕು. ಗ್ರಂಥ ಭಾರಂ ದಧಾನಃ, ಆ ಜಯತೀರ್ಥ ವಿಡಿಯಲ್ಲಿ ವರ್ಣನೆ ಮಾಡ್ತಾರೆ, ಶ್ರೀಮದಾಚಾರ್ಯರ ಅನೇಕ ಗ್ರಂಥಗಳನ್ನ ಪ್ರತಿನಿತ್ಯ ಹೊತ್ತು ಹೊತ್ತು ಒಂದೂರಿಂದ ಒಂದೂರಿಗೆ ಹೋಗ್ಬೇಕು. ಶ್ರೀಮದಾಚಾರ್ಯರು ಪಾಠ ಇಲ್ಲ ಹೇಳ್ತಾ ಇದ್ರೆ ದೂರ ಎತ್ತು ಕೂತಿರ್ಬೇಕು, ದೂರದಲ್ಲಿ ಎತ್ತು ಕೂತಿರ್ತದೆ, ಅದು ಕೇಳ್ತಾರೆ. ಹೀಗೆ ಹೇಳುವ ಒಂದು ಇತಿಹಾಸ ಇದೆ. ಒಂದ್ಸಲ ಅನೇಕ ಶಿಷ್ಯರಲ್ಲಿ ಎಲ್ಲರಿಗೂ ಜಿಜ್ಞಾಸೆ, ಶ್ರೀಮದಾಚಾರ್ಯ ಇಂತಹ ಅದ್ಭುತವಾದ ಗ್ರಂಥಗಳಿದೆ, ಈ ಗ್ರಂಥಕ್ಕೆ ಯಾರು ವ್ಯಾಖ್ಯಾನ ಮಾಡ್ತಾರೆ ಅಂತ ಶಿಷ್ಯರು ಕೇಳಿದಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ಈ ಎತ್ತು ನನ್ನ ಗ್ರಂಥಗಳೇ ವ್ಯಾಖ್ಯಾನ ಮಾಡ್ತದೆ. ಆಗ ಎಲ್ಲರಿಗೂ ಆಶ್ಚರ್ಯವಾಗಿದೆ, ಯಾರೋ ಒಬ್ರು ಶಾಪ ಕೊಟ್ಟರಂತೆ ಅಸಮಾಧಾನದಿಂದ ಎತ್ತು ಸತ್ತು ಹೋಯಿತು. ಮತ್ತೆ ಪುನಃ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರವನ್ನು ಹೇಳಿ ಅದನ್ನು ಬದುಕಿಸಿದರು ಎಂಬುದಾಗಿ ಇತಿಹಾಸವನ್ನು ಕೇಳ್ತೇವೆ. ಹಾಗೆ ಆ ಇಂದ್ರನೇ ಈಗ ಮತ್ತೆ ಅವತಾರ ಮಾಡಿದ್ದು. ಆದ್ರಿಂದಾಗಿ ಕಿಂ ಪಶು ಪೂರ್ವ ದೇಹೆ, ನೀವು ಹಿಂದಿನ ಜನರ ಪಶು ಆಗಿದ್ದೀರಾ ಅಂತ ಹೇಳಿದ ಒಂದೇ ಒಂದು ಮಾತಿಗೆ ಎಲ್ಲವನ್ನು ಬಿಟ್ಬಿಡ್ತಾರೆ. ಆಶ್ರಮ ತೋರಿಸ್ಬಾರ್ದು, ಪಾಪ ಹಿಂದೆಲ್ಲ ಸೈನಿಕರು ಬಂದಿದ್ರು, ಜನ ಇದ್ದಾರೆ, ಅವರೆಲ್ಲ ಅಂತಾರೆ ಏನಿದು, ಹೇಳಿ ಕಳಿಸ್ತಾರೆ, ನಮ್ಮ ಅಪ್ಪಗೆ ಹೋಗಿ ಹೇಳ್ರಿ ನಾನು ಆಶ್ರಮ ತಗೋತಾ ಇದ್ದೀನಿ ಅಂತ ಹೇಳ್ರಿ ಅಂತ ಹೇಳ್ಬಿಟ್ರು. ಏನ್ ಬೇರೆ ಮಾತೇ ಇಲ್ಲ, ಅವ್ರು ಹೋಗಿ ಹೇಳ್ತಾರೆ. ಅವ್ರಿಗೆ ಆಶ್ಚರ್ಯವಾಯ್ತು, ಇಷ್ಟು ಸಣ್ಣ ವಯಸ್ಸು, ಇನ್ನೂ ಮದುವೆ ಆಗಿ ಈವಾಗಲೇ ಆಗಿದೆ, ಬೇಕಾದಷ್ಟು ಅನುಕೂಲ ಇದೆ, ಅದನ್ನೆಲ್ಲ ಬಿಟ್ಟು ಯಾಕೆ ಆಶ್ರಮ ತಗೋಬೇಕು. ಓಡಿ ಬರ್ತಾರೆ ಅಪ್ಪ, ಬಂದು ಕಥೆಯಲ್ಲಿ ಹೀಗೆ ಹೇಳ್ತಾರೆ, ಆ ಅಕ್ಷೋಭ್ಯದಿ ಇದ್ದರಿಗೆ ಬೈತಾರೆ. ಬೈತಾರೆ ಅಂದ್ರೇನು, ಏನ್ ಸ್ವಾಮಿ ನನ್ನ ಮಗ ಇನ್ನು ಸಣ್ಣವನಿದ್ದಾನೆ, ಅವನಿಗೆ ಆಶ್ರಮ ಕೊಡೋದು ಹೇಗೆ ಯೋಗ್ಯವಾಗತ್ತೆ, ನೀವು ಸರ್ವತಾ ಕೊಡಬೇಡ್ರಿ ಅಂತ ಜಗಳಾಡ್ತಾನೆ. ಅಕ್ಷೋಭ್ಯ ತೀರ್ಥರಂದ್ರು, ನಾನೇ ಅವನು ತಗೋ ಅಂತ ಆಗ್ರಹ ಮಾಡಿಲ್ಲ, ಅವನೇ ಬಂದು ಆಶ್ರಮ ಕೊಡು ಅಂತ ಕೇಳ್ತಾ ಇದ್ದಾನೆ. ಅವನು ಕೇಳಿದ್ರೆ ಕೊಡ್ತೀನಿ, ನೀವು ಬೇಡ ಅಂದ್ರೆ ಬಿಡ್ತೀನಿ, ನಾನು ಕೊಡೋದಿಲ್ಲ, ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳ. ಆಗ ಅವರ ತಂದೆಯವರು ಆ ದೋಂಡೋಪಂತ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಕ್ಷೋಭ್ಯ ತೀರ್ಥರು ಭಗವಂತನ ಸಂಕಲ್ಪ ಹೇಗಿದೆ ಹಾಗೆ ನಡೆಯುತ್ತೆ ಅಂತ ಸುಮ್ಮನೆ ಇದ್ಬಿಟ್ಟು ಅವ್ರ ತಂದೆಗೆ ತುಂಬಾ ಅಸಮಾಧಾನ, ಒಬ್ಬನೇ ಮಗ ಹೇಗೆ ಬಿಟ್ಕೊಡ್ಬೇಕು ಅಂತ ಅವರೇನ್ ಮಾಡಿದ್ದಾರೆ, ಮನೆ ಕರ್ಕೊಂಡು ಹೋಗ್ತಾರೆ. ಮನೆ ಕರ್ಕೊಂಡು ಹೋದ್ರೆ ಅವತ್ತು ಪಾಪ ಅವನಿಗೆ ಮದುವೆ ಆಗಿದೆ, ಇಬ್ರು ಹೆಂಡಂದ್ರಿದ್ರು, ಎಲ್ಲ ಇತ್ತು, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆಗ ಇಲ್ಲ, ಎಲ್ಲ ಆಶ್ರಮ ಎಲ್ಲ ತಗೋಬಾರ್ದು, ನಿಮ್ ಹೆಂಡತಿಗಳಿದ್ದಾರೆ ಅವ್ರ ಜೊತೆ ಇರಬೇಕು ಅಂತ ಎಲ್ಲ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ರಾತ್ರಿ ಹೊತ್ತು ನೋಡಿದ್ರೆ ಅವರ ಹಿಂಡಂದ್ರಿಗೆ ಈ ಆ ದೋಂಡೋಪ ಅಂತ ನೋಡ್ಲಿಕ್ಕೆ ಆಗಿಲ್ಲ. ಹರೀ ತೇಜಸ್ಸು, ಹರೀ ಆ ದಿವ್ಯವಾದ ತೇಜಸ್ಸು ನೋಡಿ ಅವ್ರು ಗಾಬರಿ ಆಗ್ಬಿಡ್ತಾರೆ. ಅವ್ರು ಅಂತಾರೆ, ಸರ್ವಥಾ ಇವ್ರು ಬೇಡವೇ ಬೇಡ, ಆಶ್ರಮನ ತೆಗೆದುಕೊಳ್ರಿ ಅಂತ ಅವರು ಹೇಳ್ತಾರೆ. ಮರುದಿನ ಮತ್ತೆ ಅವ್ರ ತಂದೆಯವರು ಮಗನನ್ನ ಕರೆದುಕೊಂಡು ಹೋಗಿ ಅಕ್ಷೋಭ್ಯತೀರ್ಥ ಒಪ್ಪಿಸ್ತಾರೆ. ಇಲ್ಲ ಸ್ವಾಮಿ, ದೈವ ಸಂಕಲ್ಪ ಏನೋ ನಮಗೆ ಗೊತ್ತಿಲ್ಲ, ಆದ್ದರಿಂದ ನೀವು ಆಶ್ರಮವನ್ನು ಕೊಡ್ರಿ ಅಂತ ಹೇಳ್ತಾರೆ. ಆಮೇಲೆ ಅಕ್ಷೋಭ್ಯತೀರ್ಥರು ಆಶ್ರಮವನ್ನು ಕೊಡ್ತಾರೆ. ಆಶ್ರಮವನ್ನು ಕೊಟ್ಟು ಜಯತೀರ್ಥ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ ಅಂತ ಹೇಳ್ತಾರೆ.
ಏಕಾಗ್ರಪಾದರ ಯೋಗ್ಯತೆ ಬಹಳ ದೊಡ್ಡದಾದ್ರಿಂದ ದೊಡ್ಡವರಿಗೆ ಬಹಳ ಉಪದೇಶ ಮಾಡಬೇಕಾಗಿಲ್ಲ, ಒಂದೇ ಒಂದು ಮಾತು ಸಾಕು. ಕಿಂ ಪಶು ಪೂರ್ವ ದೇಹೇ, ಮುಗದೇ ಹೋಯ್ತು, ಬೇರೆ ಏನು ಇಲ್ಲ. ಆ ಒಂದು ಮಾತು ಅವರ ಸಂಪೂರ್ಣವಾಗಿರ್ತಕ್ಕಂತಹ ಜೀವನವನ್ನೇ ಪರಿವರ್ತನೆ ಮಾಡಿತು. ನಾವು ಶಾಸ್ತ್ರಗಳಿಂದ ಅನೇಕ ಮಾತುಗಳನ್ನು ಕೇಳ್ತೇವೆ, ಆದರೆ ಯಾವಾಗ ನಮ್ಮ ಯೋಗ್ಯತೆ ಪರಿಪಕ್ವವಾಗಿರುತ್ತೆ, ಪುಣ್ಯ ಪರಿಪಕ್ವವಾಗಿರುತ್ತೆ, ಆಗ ಮಾತ್ರ ನಮಗೆ ಆ ವಾಕ್ಯದಿಂದ ಮಾತುಗಳಿಂದ ಪ್ರಭಾವ ಆಗ್ತದೆ. ಇಲ್ಲದೇ ಇದ್ದರೆ ಆ ವಾಕ್ಯದ ಪ್ರಭಾವ ನಮ್ಮ ಮೇಲೆ ಆಗೋದೇ ಇಲ್ಲ. ಈ ತರಹದ ಮಾತುಗಳನ್ನು ನಾವು ಎಷ್ಟು ಬಾರಿ ಕೇಳ್ತೇವೆ, ಭಾಗವತದಲ್ಲಿ ಬರ್ತದೆ, ಪುರಾಣಗಳಲ್ಲಿ ಬರ್ತದೆ, ಗೀತೆಯಲ್ಲಿ ಬರ್ತದೆ. ನಾವೇನ್ ಅನ್ಕೋತೀವಿ, ಸರಿ ಗೀತಾದ್ರೂ ಹೇಳ್ತಾರಲ್ಲ, ಭಾಗವತ ಹೇಳ್ತಾರೇನು ಬಿಟ್ಬಿಡ್ತೀವಿ. ಆದರೆ ಚಿಕಾಕಟ್ಪ ಅದರ ವೈರಾಗ್ಯ 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 ಅಂತಂದ್ರೆ ಪರಮ ವೈರಾಗ್ಯ. ಅದು ಎಲ್ಲ ಇದೆ, ಹೆಂಡತಿ ಇದ್ದಾರೆ, ಮನೆ ಇದೆ, ತಂದೆ ತಾಯಿಗಳಿದ್ದಾರೆ, ಸಮೃದ್ಧವಾದ ಐಶ್ವರ್ಯ ಇದೆ, ಬೆಳ್ಳಿ ಬಂಗಾರ ವಜ್ರ ಮುತ್ತು ರತ್ನ ಅಧಿಕಾರ ಇದೆ, ಒಳ್ಳೆ ತಾರುಣ್ಯ ಇದೆ. ಹೋಗಿಲ್ಲಪ್ಪ 60 ವರ್ಷ ಆಯ್ತು, 70 ವರ್ಷ ಆಯ್ತು, ಇನ್ನೇನು ಮುಗಿತು ಆಶ ಆಗುವಲ್ಲ, 21 ವರ್ಷ ಇನ್ನು. ಇಂಥ ಸಣ್ಣ ವಯಸ್ಸಿನಲ್ಲಿ ಚಿಕಾಗೃಪಾದರ ಒಂದು ವೈರಾಗ್ಯ ಎಂಥದ್ದು ಅಂತ ನಮಗೆ ನೋಡ್ಲಿಕ್ಕಾಗತ್ತೆ. ಆಶ್ರಮ ತೆಗೆದುಕೊಂಡ ಮೇಲೂ ಕೂಡ ಆಶ್ರಮ ತೆಗೆದುಕೊಳ್ಳುವವರೆಗೆ ಅವರೇನು ಮೊದಲಿಗೇನು ದೊಡ್ಡ ವಿದ್ವಾಂಸರಲ್ಲ, ಪಂಡಿತರಲ್ಲ, ಶಾಸ್ತ್ರ ಓದಿದ್ದು ಅಂತ ಹಾಗೇನಿಲ್ಲ. ಆದರೆ ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರ ಉಳ್ಳವರು, ಪ್ರತಿನಿತ್ಯ ಸ್ನಾನ, ಸಂಧ್ಯಾ ವಂದನ, ಪೂಜೆ, ಏನು ಗೃಹಸ್ಥ ಜೀವನ, ಬ್ರಹ್ಮಚಾರ, ಅದೆಲ್ಲ ಯೋಗ್ಯವಾಗಿ ಪಾಲು ಮಾಡ್ಕೊಂಡು ಬಂದವರು ಅಷ್ಟೇ ಹೊರತಾಗಿ ಅವರೇನು ಮೊದಲಿಗೆ ಬಹಳ ವಿದ್ವಾಂಸರಾಗಿದ್ದು ಸರ್ವಥ ಅಲ್ಲ. ಆದ್ರೆ ಅಕ್ಷೋಭ ತೀರ್ಥರ ಯಾವಾಗ ಆಶ್ರಮವನ್ನು ತೆಗೆದುಕೊಂಡ್ರು, ಆಮೇಲೆ ಆ ಅಕ್ಷೋಭ ತೀರ್ಥರ ಒಂದು ವಿಶೇಷವಾದ ಅನುಗ್ರಹ, ಚಿಕಾಕಟ್ಪ ಸ್ವಯಂ ದೊಡ್ಡದಾಗಿರ್ತಕ್ಕಂತಹ ಯೋಗ್ಯತೆ, ಎಲ್ಲವೂ ಎಲ್ಲ ಶಾಸ್ತ್ರಗಳು ಅವರಿಗೆ ಸ್ಫುರಣವಾಗಿದೆ. ಅನೇಕ ಅಧ್ಯಯನ ಮಾಡಿದ್ದಾರೆ, ಅನೇಕ ಗ್ರಂಥಗಳ ಪರಾಮರ್ಶ ಮಾಡ್ತಾರೆ. ಅಂತಹ ಚಿಕಾಕಟ್ಪಾದರು ಅವರಿಗೆ ಏನು ಅವರ ಅವತಾರ ಆಗಿತ್ತೇ ಟೀಕಾ ಗ್ರಂಥಗಳನ್ನು ಬರೀಲಿಕ್ಕೆ. ಅವರು ಎಂತಹ ಸ್ಥಳವನ್ನು ಹುಡುಕಿದ್ದಾರೆ ಅಂತಂದ್ರೆ ನೋಡಿ, ಗುಹ, ಎರಗೋಳ ಗುಹ. ಸಾಮಾನ್ಯವಾಗಿ ಒಳ್ಳೆಯ ಮನೆ, ಅರಮನೆ ಇಲ್ಲ, ಬೇಕಾದ ಒಳ್ಳೆಯ ಮಠಗಳು, ಇನ್ನೇನೋ ಎಲ್ಲ ಅನುಕೂಲ ಮಾಡಿಕೊಂಡು ಮನುಷ್ಯರು ಇರ್ತಾರೆ. ಆದರೆ ಅವ್ರು ಹೇಳಿದ್ರು, ನನಗೆ ಮನೆಯೇ ಬೇಡ. ಯಾಕೆಂದ್ರೆ ಪರಮಾತ್ಮ ಇದ್ದಾನೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮನ್ನು ನೋಡ್ಕೊಳ್ಳಿಕ್ಕೆ, ನಮ್ಮ ಮೇಲೆ ವಿಶೇಷ ಅನುಗ್ರಹ ಮಾಡಲಿಕ್ಕೆ ಭಗವಂತನಿದ್ದಾನೆ. ಆದ್ದರಿಂದ ನಾವ್ಯಾಕೆ ಮನೆ ಬೇಕು ಅದು ಬೇಕು ಅಂತ ಅಪೇಕ್ಷೆ ಮಾಡೋಕ್ಕೇನಿಲ್ಲ. ಇದು ಟೀಕಾಕೃತ್ಪಾದಲ್ಲಿ ಮಾತ್ರ ಅದ್ಭುತವಾಗಿ ನೋಡತಕ್ಕಂತಹ ಒಂದು ವೈರಾಗ್ಯ, ಅತ್ಯಾಶ್ಚರ್ಯಕರವಾದ. ಏನೂ ಬೇಡ ಅಂತ ಗುಹಾದ ಹೋಗ್ತಾರೆ. ಇವತ್ತು ನೀವು ಯರಗೋಳಕ್ಕೆ ಹೋಗಿ ಅಲ್ಲಿ ಗುಹಾ ನೋಡಿದ್ರೆ ಎಷ್ಟು ಬೆಟ್ಟದ ಮೇಲೆ ಇದೆ, ದೂರ ಇದೆ, ಸುತ್ತಲೂ ಏನು ಸಿಗೋದಿಲ್ಲ, ತುಂಬಾ ಕಷ್ಟಪಟ್ಟು ಒಳಗಡೆ ಹೋಗಿ ನೀವು ನೋಡ್ಬೇಕು. ಇವತ್ತೇ ಹೀಗಿದೆ ಅಂತಂದ್ರೆ 100 ವರ್ಷಗಳ ಹಿಂದೆ, 500 600 ವರ್ಷಗಳ ಹಿಂದೆ ಅದು ಹೇಗಿರುತ್ತೆ, ಅದು ಎಷ್ಟು ಕಾಡು ಇರಬಹುದು, ಎಷ್ಟು ಪ್ರಾಣಿಗಳಿರಬಹುದು. ಆದರೆ ಚಿಕಾಕೃತ್ಪಾದರೂ ಅದ್ಯಾವುದನ್ನು ವಿಚಾರ ಮಾಡದೆ ಅದು ಏನು ಅಂತ ಆಶ್ಚರ್ಯ ಅರ್ಥವೇ ಆಗೋದಿಲ್ಲ. ಅಲ್ಲಿಂದ 1-2 ಫರ್ಲಾಂಗ್ ದೂರು,
ಅಂದ್ರೆ ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿ ಊರಿದೆ ಅಲ್ಲಿ ಮಾತ್ರ ಏನು ಇಲ್ಲ ಅಲ್ಲಿಯೇ ಕೂತ್ಕೊಂಡು ಎಲ್ಲ ಗ್ರಂಥಗಳನ್ನು ಬರೀತಾರೆ ಗುಹಾದಲ್ಲಿ ಇರೋದೇ ಕಷ್ಟ ಮೊದಲೇ ನಾವೆಲ್ಲ ಚೆನ್ನಾಗಿರೋ ಮನೆ ಫ್ಯಾನು ಎಸಿ ಲೈಟು ಅಲ್ಲಿ ಏನು ಬರಬೇಕು ಲೈಟು ಕೂಡ ಇಲ್ಲ ಎಷ್ಟು ಕಷ್ಟ ಆದರೆ ಗೀತಾ ಕೃಪಾದರೆ ಯಾವುದು ಅಸಾಧ್ಯ ಇಲ್ಲ ಮಹಾವಿರಕ್ತರು ಮಹಾತಪಸ್ವಿಗಳು ಹೀಗಾಗಿ ಅಂತಹ ಗುಹಾದಲ್ಲಿ ಭಯವಾಗುತ್ತೆ ಮೊದಲನೇದು ಮನುಷ್ಯನಿಗೆ ತನ್ನ ಜೊತೆಗೆ ಯಾರ್ಯಾರು ಭಯವಾಗುತ್ತೆ ಭಯವಾಗುತ್ತೆ ಭಯ ಇದ್ದಾಗ ಏನ್ ಕೆಲಸ ಮಾಡ್ತೀರಿ ಏನ್ ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ ಆದ್ರೆ ಅಂತಹ ಗುಹಾದಲ್ಲಿ ಕೂತು ಟೀಕಾ ಕೃತ್ಪಾದ್ರು ಮಾಡಿರ್ತಕ್ಕಂತಹ ಕೆಲಸ ಏನು ಅತ್ಯದ್ಭುತವಾಗಿ ಶ್ರೀಮದ್ ಆಚಾರ್ಯ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ರು ಹೀಗಾಗಿ ಟೀಕಾ ಕೃತ್ಪಾದ್ರ ಅನುಸಂಧಾನ ಏನು ಅಂತ ಕೇಳಿದ್ರೆ ಗುಹಾದಲ್ಲಿ ಇದ್ರೂ ಕೂಡ ರಕ್ಷಣೆ ಮಾಡಲು ಪರಮಾತ್ಮ ಕಿಮ ಅವಧೂತ ಸೃಜನ್ನ ಕೃಷ್ಣ ಭಾಗವತದಲ್ಲಿ ಒಂದು ಮಾತು ಬರ್ತದೆ ನೀವು ಬಹಳ ತೊಂದರೆ ಆಗುತ್ತೆ ಏನ್ ಮಾಡ್ರಿ ಗುಹಾದೊಳಗೆ ಹೋಗಿರಿ ವೃದ್ಧ ಗುಹಾ ಕಿಮ ಅವಧೂತ ಸೃಜನ್ನ ಕೃಷ್ಣ ಮಳೆಯ ಬರುತ್ತೆ ಚಳಿ ಆಗತ್ತೆ ತೊಂದರೆ ಆಗತ್ತೆ ಅಂತ ಕೇಳಿದ್ರೆ ಮನೆಗಿನೆಲ್ಲ ಯಾಕೆ ವಿಚಾರ ಮಾಡ್ತೀವಿ ಗುಹಾದೊಳಗೆ ಹೋಗಿರಿ ನಾವು ನಮಗೆಲ್ಲ ಭಯ ಏನ್ರಿ ಗುಹಾದೊಳಗೆ ಇರೋದು ಹೇಗಿರೋದು ಅಲ್ಲಿ ಹಾವು ಬರುತ್ತೆ ಚೇಳು ಬರ್ತದೆ ಇಲ್ಲ ಬೇರೆ ಪ್ರಾಣಿಗಳು ಬರಬಹುದು ತೊಂದರೆ ಆಗುವುದಿಲ್ಲ ಎಷ್ಟು ಕಷ್ಟ ಇದೆ ಭಾಗವತ ಹೇಳುತ್ತೆ ಕಿಂ ಅವಧೂತ ಸೃಜನ್ನ ಕೃಷ್ಣ ಅಂತಹ ಅವಧೂತರ ರಕ್ಷಣೆ ಮಾಡಿ ಕೃಷ್ಣ ಪರಮಾತ್ಮ ಇಲ್ಲನ ಅವಶ್ಯವಾಗಿ ಇದ್ದಾನೆ ಅಂದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಎಲ್ಲರಿಗೂ ರಕ್ಷಣೆ ಮಾಡಲಿಕ್ಕಿದ್ದಾಗ ನಾವ್ಯಾಕೆ ಚಿಂತೆ ಮಾಡಬೇಕು ಅಂತ ಏನು ಭಾಗವತ ಹೇಳುತ್ತಲ್ಲ ಆ ಭಾಗವತವನ್ನು ಭಾಗವತದಲ್ಲಿ ಹೇಳಿದ ಮಾತನ್ನ ತಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗಿ ನಡೆಸಿಕೊಟ್ಟಿರತಕ್ಕಂತಹ ಮಹಾನುಭಾವರು ಟೀಕಾ ಕೃತ್ಪಾದರು ನಾವು ಒಂದೇ ಒಂದಿನ 24 hours ಅಲ್ಲಿ ಇರಿ ನೋಡೋಣ ಇಲ್ಲೋದಿಲ್ಲ ಕಷ್ಟ ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಮರುದಿನ 6 ಗಂಟೆ ತನಕ ಅಲ್ಲೇ ಇರಬೇಕು ನಾವು ಬೆಳಿಗ್ಗೆ ಹೋಗ್ತೀವಿ ಸಾಯಂಕಾಲ ಆದ್ರೆ ಹೊರಟು ಬಂದ್ಬಿಡ್ತೀವಿ ಅಯ್ಯೋ ಕಷ್ಟಪ್ಪ ಇಲ್ಲೆಲ್ಲ ಯಾರು ಇರ್ತಾರೆ ಯಾರು ಇರಂಗಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಇದ್ದಾಗ 600 ವರ್ಷಗಳ ಹಿಂದೆ ಟೀಕಾ ಕೃತ್ಪಾದರು ಇರುವಾಗ ಇನ್ನೂ ಹೆಚ್ಚಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಹೇಗಿರಬೇಕು ಹಾಗಿದ್ದರೂ ಕೂಡ ಟೀಕಾ ಕೃತ್ಪಾದರು ಮಾತ್ರ ಏನು ವಿಚಾರ ಮಾಡದೇನೆ ಭಗವಂತನಿದ್ದಾನೆ ರಕ್ಷಣೆ ಮಾಡ್ತಾನೆ ನಮ್ಮ ಕೆಲಸ ಶ್ರೀಮದಾಚಾರ ಗ್ರಂಥಗಳ ವ್ಯಾಖ್ಯಾನ ಮಾಡುವುದು ಅಂತ ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಶ್ರೀಮದ್ ಟೀಕಾ ಕೃತ್ಪಾದರು ಅಲ್ಲಿ ಇದ್ದಾರೆ ಭಗವಂತ ಇವರ ರಕ್ಷಣೆ ಮಾಡಿ ಯಾರಿ ಮಾಡ್ತಾನೆ ಎಲ್ಲವನ್ನು ಬಿಟ್ಟು ಪರಮಾತ್ಮ ಒಂದು ಕಡೆ ಹೇಳ್ತಾನೆ ನಾನು ಎಲ್ಲವನ್ನೂ ಬಿಡಬಹುದು ನನ್ನ ಭಕ್ತರನ್ನು ಮಾತ್ರ ನಾನು ಬಿಡೋದಿಲ್ಲ ಯಾಕೆ ಪರಮಾತ್ಮ ಏನಷ್ಟು ನಿನಗೆ ನಿನ್ನ ಭಕ್ತರ ಮೇಲೆ ಪ್ರೀತಿ ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮ ದೇವರು ಹೇಳ್ತಾನೆ ನನ್ನ ಭಕ್ತರು ಏನು ನಿಮಗೆ ಗೊತ್ತಿಲ್ಲ ಅವರು ತಮ್ಮ ಹೆಂಡತಿ ಮಕ್ಕಳು ಸಂಸಾರ ರಾಜ್ಯ ಎಲ್ಲವನ್ನು ಬಿಟ್ಟು ಪರಮಾತ್ಮ ಕೃಷ್ಣ ಕೃಷ್ಣ ನಾರಾಯಣ ನೀನೇ ಎಂಬುದಾಗಿ ನನ್ನನ್ನು ನಂಬಿ ಬಂದಿರತಕ್ಕಂತಹ ವ್ಯಕ್ತಿಗಳಿಗೆ ನಾನು ಕೂಡ ರಕ್ಷಣೆ ಮಾಡದೇ ಇದ್ರೆ ನಾನು ನೋಡಿದ್ರೆ ಇನ್ಯಾರಿದ್ದಾರೆ ಅವ್ರಿಗೆ ಎಲ್ಲ ಬಿಟ್ಬಿಡ್ತಾರೆ ಏನ್ ಬೇಡ 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 ಜಗತ್ತಿನ ಎಲ್ಲ ಪದಾರ್ಥಗಳನ್ನು ತೊರೆದು ಬಂದಿರತಕ್ಕಂತಹ ಭಕ್ತರಿಗೆ
ಕೃಷ್ಣ ಪರಮಾತ್ಮ ನಿಶ್ಚಿತವಾಗಿಯೂ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವುದನ್ನ ನಾವು ಟೀಕಾಕೃತ್ವಾದರ ಆ ಚರಿತ್ರೆಯಲ್ಲಿ ನೋಡ್ತೇವೆ. ಇನ್ನೂ ಅಪಾರವಾಗಿರ್ತಕ್ಕಂತಹ ಮಹಿಮೆ ಇದೆ, ಎಷ್ಟು ಹೇಳಿದ್ರೂ ಕಡಿಮೆ. ಅಲ್ಲಿಯೇ ಗ್ರಂಥವನ್ನ ಬರಿತಾ ಇರುವಾಗ ಮಹಾ ಉತ್ತಮ ಜ್ಞಾನ ಇರುವ ಅನೇಕ ಗ್ರಂಥಗಳನ್ನು ಬರೆದಿರತಕ್ಕಂತಹ ವಿದ್ಯಾರಣ್ಯರು ಆಗಿನ ಕಾಲಕ್ಕೆ ಅತ್ಯಂತ ಪ್ರಸಿದ್ಧರಾದವರು. ಅಕ್ಷೋಭತೀರ್ಥರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿರ್ತಕ್ಕಂಥವ್ರು. ಅವರ ಶಿಷ್ಯರು ಇವರು ಅಂತ ಅನ್ನೋದಕ್ಕಾಗಿ ಇವರನ್ನು ನೋಡ್ಲಿಕ್ಕೆ ಬಂದಿರ್ತಾರೆ. ಇವರು ಗುಹಾದಲ್ಲಿ ಕೂತು ಆ ಗ್ರಂಥದ ವ್ಯಾಖ್ಯಾನವನ್ನ ಮಾಡ್ತಾ ಇರ್ತಾರೆ. ಕಥೆ ತುಂಬಾ ಚೆನ್ನಾಗಿ ಜಯತೀರ್ಥದಲ್ಲಿ ಬರೆದಿದ್ದಾರೆ. ಕೋರ್ಭವ ಅನ್ನೋ ಕೇರಂತಾರೆ ಸಂಸ್ಕೃತದಲ್ಲಿ. ಕೋರ್ಭವ ಅನ್ನೋ ಕೋಭವ ಅನ್ನಂತಾಗತ್ತೆ. ಗಡಿಬಿಡಿಯಲ್ಲಿ ಕೋರ್ಭವ ಅನ್ನ ಕೇಳಿದ್ರು. ಆಗ ಟೀಕಾಕೃತ್ವ ಕೇಳ್ತಾರೆ ರೇಫತ್ವ. ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಚಿತ್ರ ಏನು ಅಂತಂದ್ರೆ ಆ ಟೀಕಾಕೃತ್ವಗಳು ಸಪೋಹಮ್ ಉತ್ತರ ಕೊಡ್ತಾರೆ ಅಂತ. ಸಪೋಹಮ್ ನಿಜವಾಗಿಯೂ ಸರ್ಪ ಅಂತ ಹೇಳ್ಬೇಕಾಗಿತ್ತು ಅವರು. ಸಪೋಹಂ ಅಂತ ಹೇಳಿದ್ರು. ರೇಫತ್ವಗತಃ ಸರ್ಪ ಅಂತ ಹೇಳ್ಬೇಕಾಗಿತ್ತು. ರೇಫ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ತ್ವಯೈವ ಅಪಹೃತಃ, ನೀನೇ ತಗೊಂಡ್ಬಿಟ್ಟಿ ಅಂತ ಹೇಳೋದು. ಈ ರೀತಿಯಾಗಿ ಆ ಚರಿತ್ರೆ ಹೇಳ್ತಾರೆ. ಅಂದ್ರೆ ಅವರು ಶೇಷದೇವರ ವಿಶೇಷವಾಗಿರ್ತಕ್ಕಂತಹ ಒಂದು ಸನ್ನಿಧಾನವನ್ನು ಪಡೆದಿದ್ದಾರೆ. ಯಾಕೆ ಅಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ ಶೇಷೋ ವ್ಯಾಖ್ಯಾನ ಗೋಚರ ಎಂಬುದಾಗಿ. ಯಾವುದೇ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ಇವಾಗ ಪ್ರವಚನ ಮಾಡಬಹುದು, ಪಾಠ ಹೇಳಬಹುದು, ಅಥವಾ ಲೇಖನ ಮಾಡಬಹುದು. ಎಲ್ಲದಕ್ಕೂ ಪ್ರಧಾನ ಕಾರಣ ಆಗಿರ್ತಕ್ಕಂಥವರು ಶೇಷದೇವರು ಅಂತ ಹೇಳ್ತಾರೆ. ಅಂತಹ ಶೇಷದೇವರ ವಿಶೇಷವಾದ ಸನ್ನಿಧಾನವನ್ನು ಪಡೆದವರು ಶ್ರೀಮ ಟೀಕಾಕೃತ್ಪಾದರು. ಆದ್ದರಿಂದಲೇನೆ ಅವರಿಗೆ ಈ ಗ್ರಂಥವನ್ನ ಬರೆಯುವಂತಹ ಸ್ವಯಂ ಮಹಾ ಯೋಗ್ಯತೆ ಇದೆ. ಇಂದ್ರ ಎಂಬಂತಹ ದೇವತೆ ಸಾಮಾನ್ಯ ವ್ಯಕ್ತಿಗಳಲ್ಲ. ಅಂತಹ ಯೋಗ್ಯತೆ ಜೊತೆಗೆ ಶೇಷದೇವರು ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಇದ್ದುದರಿಂದ ಇನ್ನೂ ಅದ್ಭುತವಾಗಿ ಆ ಟೀಕಾಕೃತ್ಪಾದರ ಗ್ರಂಥಗಳನ್ನ ನೋಡ್ಲಿಕ್ಕಾಗತ್ತೆ. ಟೀಕಾಕೃತ್ಪಾದರ ಬಗ್ಗೆ ನಮ್ಮಂತಹ ಸಾಮಾನ್ಯ ಯಾರು ಹೇಳಿಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಟೀಕಾಕೃತ್ಪಾದರ ಗ್ರಂಥಗಳ ಮಹತ್ವ ನಮಗೆ ಹೇಳಿಕ್ ಆಗಿಲ್ಲ ಅಂತೇಳಿ ರಾಯರು ವ್ಯಾಸರಾಯರು ಹೇಳ್ತಾರೆ. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕ ಕೃತಿ ಕಲ್ಪಿತ ಪ್ರತಿಭಾತ್ ಸಾತಾಪಿ ಗ್ರಂಥಾಲ್ಪತ್ವ ಏನು ಉಚ್ಚತೆ. ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಒಂದೊಂದು ಅಕ್ಷರ ಒಂದೊಂದು ಶಬ್ದಕ್ಕೆ ಅಷ್ಟು ಅರ್ಥ ಗೊತ್ತಾಗುತ್ತೆ ನಾವು ಹೇಳೋದಿಲ್ಲ. ಯಾಕೆ ಅಂದ್ರೆ ಎಷ್ಟಂತ ಬರೆಯೋದು ಅಂತ ರಾಘವೇಂದ್ರ ಸ್ವಾಮಿಗಳವರು ಆ ಟೀಕಾಕೃತ್ಪಾದರ ಒಂದು ಮಹಿಮೆಯನ್ನು ಹೇಳ್ತಾರೆ. ಟೀಕಾ ಗಾಂಭೀರ್ಯ ಉದ್ದರ್ಥಂ ವ್ಯಾಸತೀರ್ಥಾದಯ ಕ್ಷಮಾಹ. ಶಿವ ಟೀಕಾಕೃತ್ಪಾದರ ಸಾಕ್ಷಾ ಶಿಷ್ಯರು ವ್ಯಾಸತೀರ್ಥರು ಅಂತ ಒಬ್ಬರಿದ್ದಾರೆ. ಆ ವ್ಯಾಸತೀರ್ಥರು ಉತ್ತಮ ಜ್ಞಾನಿಗಳು, ತಪಸ್ವಿಗಳು. ಅವರು ಅನೇಕ ಉಪನಿಷತ್ ಭಾಷ್ಯಕ್ಕೆ ಟೀಕೆಯನ್ನು ಬರೆದಿದ್ದಾರೆ. ಅರ್ಥಾತ್ ಟೀಕಾಕೃತ್ಪಾದರು ಎಲ್ಲ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಲಿಲ್ಲ, ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ಅವರು ಆ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಅಂತಹ ಮಹಾಜ್ಞಾನಿಗಳು ಅವರು ಟೀಕಾಕೃತ್ಪಾದರ ಗ್ರಂಥಗಳ ವ್ಯಾಖ್ಯಾನವನ್ನ ಮಾಡಿ ಅದರ ಮಹಾತ್ಮವನ್ನು ಹೇಳಬಹುದು ಎಂಬುದಾಗಿ ಅಂತಹ ಮಹಾನುಭಾವರು ಹೇಳ್ತಾ ಇರುವಾಗ ನಾವೆಲ್ಲಿ ಆ ಟೀಕಾಕೃತ್ಪಾದರ ಮಹಿಮೆಯನ್ನು ಹೇಳಿಕ್ ಸಾಧ್ಯ, ತಿಳ್ಕೊಳಿಕ್ ಸಾಧ್ಯ? ನಮಗೇನೋ ಗೊತ್ತಿಲ್ಲ, ಸುಮ್ಮನೆ ಏನೋ ಟೀಕಾರಾಯರು ಟೀಕಾರಾಯರು ಅಂತ ಎಲ್ಲರೂ ಅಂತ ನಾವು ಟೀಕಾರಾಯರು ಅಂತೀವಿ, ಅವ್ರ ಸ್ತೋತ್ರ ಮಾಡ್ತೀವಿ, ಒಂದೆರಡು ವಾಕ್ಯ ಓದ್ತೀವಿ ಅಷ್ಟೇ ಹೊರತಾಗಿ ಆ ಮಹಾನುಭಾವರ ನಿಜವಾದ ಒಂದು ಮಹಿಮಾ, ಎರಡು ಮಹಿಮಾ, ಒಂದು ಅವರ ವ್ಯಕ್ತಿತ್ವ, ಅವರ ಸ್ವರೂಪ, ಅವರ ಯೋಗ್ಯತೆ, ಅವರ ಭಗವಂತನ ಉಪಾಸನೆ ಹಾಗೂ ಶಿಷ್ಯರಿಗೆ ಮಾಡತಕ್ಕಂತಹ ಅನುಗ್ರಹ, ಅದು ಒಂದು ಕಡೆಗೆ. ಆದರೆ ಇನ್ನೊಂದು ಕಡೆ ಅವರ ಗ್ರಂಥಗಳು, ಈ ಎರಡೂ ಕೂಡ ಬಹಳ 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 ಅಪರೂಪವಾಗಿರ್ತಕ್ಕಂತಹದ್ದು. ಅಂತಹ ಟೀಕಾಕೃತ್ಪಾದರನ್ನ ನಾವು ಗುರುಗಳನ್ನಾಗಿ ಪಡೆದಿದ್ದೀವಿ,
ಆ ಟೀಕಾಕೃತ್ಪಾದರ ವಂಶದಲ್ಲಿ ಅರ್ಥಾತ್ ಆ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ ಅನ್ನುವುದೇ ನಮ್ಮ ದೊಡ್ಡ ಭಾಗ್ಯ. ನಮಗೆ ದೇವರು 10 ಕೋಟಿ 100 ಕೋಟಿ 1,000 ಕೋಟಿ ರೂಪಾಯಿ ಕೊಡೋದು ಬೇಡ. ಅಲ್ಲಿ ಇಂತಹ ಟೀಕಾಕೃತ್ಪಾದರ ಒಂದು ಪರಂಪರೆಯಲ್ಲಿ ಬಂದಿದ್ದೇವೆ. ಟೀಕಾಕೃತ್ಪಾದರು ಹೇಳ್ತಕ್ಕಂತಹ ತತ್ವಜ್ಞಾನದ ಒಂದು ದೊಡ್ಡ ದಿವ್ಯವಾದ ಪರಂಪರೆ ಇದೆ. ಆ ಪರಂಪರೆಯಲ್ಲಿ ನಾವು ಬಂದೀವಿ. ಅವರು ಹೇಳಿದ ಒಂದು ಎರಡು ಮಾತುಗಳು ನಾವು ತಿಳ್ಕೊಳ್ತೀವಿ ಅಂತಂದ್ರೆ ಅದಕ್ಕಿಂತಲೂ ದೊಡ್ಡ ಭಾಗ್ಯ ಇನ್ನೊಂದು ಇಲ್ಲ ಇಲ್ಲ ಇಲ್ಲ. ನಾನು ಮೊನ್ನೆ ಹೇಳಿದೆ, ಭಗವಂತ ನಮಗೆಲ್ಲವನ್ನೂ ಕೊಡ್ತಾನೆ, ಆದರೆ ಜ್ಞಾನವನ್ನು ಕೊಡೋದಿಲ್ಲ. ಆ ಜ್ಞಾನದ ಮೇರು ಅಂದ್ರೆ ಶ್ರೀಮದ್ ಟೀಕಾಕೃತ್ಪಾದರು. ಶ್ರೀಮದಾಚಾರ್ಯರ ಬಗ್ಗೆ ಪರಮ ಪ್ರಾಮಾಣಿಕವಾಗಿರ್ತಕ್ಕಂತಹ ಅಂದ್ರೆ ಸ್ವರೂಪವನ್ನು ತಿಳಿಸಿ ಅದಕ್ಕೆ ವ್ಯಾಖ್ಯಾನ ಮಾಡಿ ಆ ಸಿದ್ಧಾಂತವನ್ನ ಗಟ್ಟಿ ಮುಟ್ಟಿ ಮಾಡಿರ್ತಕ್ಕಂತಹ ವ್ಯಾಖ್ಯಾನವನ್ನು ಮಾಡಿದ ಮಹಾನುಭಾವರು ಅಂದ್ರೆ ಟೀಕಾಕೃತ್ಪಾದರು. ಅಂತಹ ಟೀಕಾಕೃತ್ಪಾದರನ್ನ ನಾವು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನಿಮ್ಮಂತಹ ಮಹಾನುಭಾವರ ದರ್ಶನ ಆಗಬೇಕು. ಟೀಕಾಕೃತ್ಪಾದರ ದರ್ಶನ, ಟೀಕಾಕೃತ್ಪಾದ ದರ್ಶನ ಅಂದ್ರೆ ಅವ ದರ್ಶನ ಅಂತ ಅರ್ಥಲ್ಲ, ವೃಂದಾವನ ದರ್ಶನವೂ ಆಗೋದಿಲ್ಲ. ಅದು ಮಾಡ್ಲಿಕ್ಕೂ ನಮ್ಮ ಪುಣ್ಯ ಬೇಕು. ನಾನು ಚೆನ್ನೈಯಲ್ಲಿ ಇರ್ತಕ್ಕಂಥ ಒಬ್ಬ ಗೃಹಸ್ಥರು, ಅವ್ರು ಸುಮಾರು ಇವಾಗ 70 ವರ್ಷ ಮೇಲೆ ಆಗಿದೆ, 70 ವರ್ಷ 80 ವರ್ಷ ಆಗಿದೆ. ಅವ್ರು ಇಲ್ಲೇ ಟಿಪ್ಪಿಗೆ ಹೋಗಿದ್ದಾರೆ. 2-3 ವರ್ಷದಿಂದ ಒಂದ್ಸಲ ಭೇಟಿ ಆಗಿದ್ರು. ಸಹಜವಾಗಿ ಕೇಳಿದೆ, ಯಾವ ಊರಿಗೆ ಹೋಗಿದ್ದೀರಿ? ಎಲ್ಲೆಲ್ಲ ಆಚಾರೆ ಈ ಟ್ರಿಪ್ಪಿಗೆ ಬೇರೆ ಎಲ್ಲಿ ಹೋಗ್ಲಿಲ್ಲ, ಒಂದೇ ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಬಂದೆ, ಅದ್ರ ಬಿಟ್ರೆ ಇನ್ ಯಾವ್ಯಾವ ದರ್ಶನ ಮಾಡ್ಕೊಂಡಿಲ್ಲ ಅಂತ. 80 ವರ್ಷ ಆಗಿದೆ, ಆದ್ರೆ ಟೀಕಾಕೃತ್ಪ ದರ್ಶನ ಆಗ್ಲಿಲ್ಲ. ವೃಂದಾವನ ದರ್ಶನ ಆಗಿರ್ಲಿ, ರಘುತ್ವ ದರ್ಶನ ಮಾಡ್ಕೊಂಡಿ ನಮ್ಗೆ ಆಶ್ಚರ್ಯ ಆಗ್ತೀವಿ. ತಮಿಳ್ನಾಗಿದ್ದೀರಿ, ಹಂಗ ರಘುತ್ವ ದರ್ಶನ ಮಾಡ್ಕೊಂಡಿಲ್ಲ ಅಂತ ಕೇಳಿದೆ. ಹೋಗೋ ಪ್ರಸಂಗ ಬಂದಿಲ್ಲ, ಹೋಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಆಶ್ಚರ್ಯವಾಯಿತು, ಜೊತೆಗೆ ಬೇಸರವೂ ಆಯ್ತು. ಇಷ್ಟು ಹತ್ತಿರದಲ್ಲಿ ಇದ್ದು ರಘುತ್ವ ದರ್ಶನ ಮಾಡ್ಕೊಳ್ಳಿಲ್ಲ, ನಾನು ಯಾಕೆ ಮಾತ್ರ ಹೇಳ್ತಾ ಇದ್ದೇನೆ ಅಂತಂದ್ರೆ, ಮಹಾನುಭಾವರ ಒಂದು ಮೂರ್ತಿ, ಅವರ ಸ್ವಯಂ ಮೂರ್ತಿನಲ್ಲ ಅದು ವೃಂದಾವನ. ಅವರ ಅಧಿಷ್ಠಾನವಾಗಿರ್ತಕ್ಕಂತಹ ಒಂದು ವೃಂದಾವನ ದರ್ಶನ ಆಗಕ್ಕೆ ನಮ್ಗೆ ಪುಣ್ಯ ಬೇಕು, ಯೋಗ್ಯತೆ ಬೇಕು, ಇಲ್ಲೇ ಇದ್ರೆ ಆಗೋದಿಲ್ಲ. ಬಹಳ ಶ್ರಮ, ಬಹಳ ಶ್ರಮ. ವಿಜಯದಾಸರು ಹೇಳ್ತಾರೆ, ಇವರ ದರ್ಶನವಾಗದಲೆ ಸ್ಪಷ್ಟವಾದ ಜ್ಞಾನ ಪುಟ್ಟದಯ್ಯ. ಯಾರು ತಮ್ಮ ಜನ್ಮದಲ್ಲಿ ಶ್ರೀಮಠ ಟೀಕಾಕೃತ್ಪಾದರ ದರ್ಶನ ಮಾಡ್ಕೊಂಡಿಲ್ಲ, ಟೀಕಾಕೃತ್ಪಾದ ದರ್ಶನ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದೇನರ್ಥ? ಟೀಕಾಕೃತ್ಪಾದರ ವೃಂದಾವನದ ದರ್ಶನವನ್ನು ಮಾಡಿಕೊಂಡಿಲ್ಲ, ಅವರಿಗೆ ಜ್ಞಾನ ಬರೋದಿಲ್ಲ, ಸ್ಪಷ್ಟವಾದ ಜ್ಞಾನ ಬರೋದಿಲ್ಲ. ಇವರ ದರ್ಶನವಾಗದಲೇ ಸ್ಪಷ್ಟವಾದ ಜ್ಞಾನ ಪುಟ್ಟದಯ್ಯ ಭುವಿಯೊಳಗೆ. ಏನ್ ಹೇಳ್ತಾರೆ ವಿಜಯದಾಸ ಹೇಳುವಂತಹ ಮಾತಿದು? ಮಹಾಜ್ಞಾನಿಗಳು, ಸಿದ್ಧಪುರುಷರು, ತಪಸ್ವಿಗಳು, ಅವರ ಸ್ಮರಣೆ ಮಾಡಿದ್ರೆಲ್ಲ ಪಾಪ ಹೋಗುತ್ತೆ ಅಂತ ಹೇಳ್ತೀವಿ. ಅಂತಹ ವಿಜಯದಾಸರು ಹೇಳ್ತಾರೆ, ಇಲ್ಲ ದೂರದರ್ಶನ ಮಾಡ್ಕೊಟ್ರೆ ಜ್ಞಾನ ಬರುತ್ತೆ. ಇಂತಹ ಮಹಾನುಭಾವರು ಶ್ರೀಮಠ ಟೀಕಾಕೃತ್ಪಾದರು. ಅವರ ಅನುಗ್ರಹದಿಂದ ಒಂದೆರಡು ಮಾತುಗಳನ್ನು ತಿಳ್ಕೊಳಿಕ್ಕಾಗತ್ತೆ, ಹೇಳಿಕ್ಕಾಗತ್ತೆ. ನಾವೆಲ್ಲರೂ ಕೂಡ ಟೀಕಾಕೃತ್ಪಾದರು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ಗ್ರಂಥಗಳ ಅಧ್ಯಯನ ಮಾಡಬೇಕು. ಶ್ರೀಮದ್ ಆಚಾರ ಶಾಸ್ತ್ರ ತತ್ವಜ್ಞಾನ ಬರಬೇಕು. ನಮಗೆ ದೇವರು ಒಳ್ಳೆಯ ಆಯುಷ್ಯ, ಆರೋಗ್ಯ, ಭಾಗ್ಯ, ಎಲ್ಲ ವಿಧವಾದ ಅನುಕೂಲತೆಗಳನ್ನು ಕೊಡಬೇಕು. ಎಲ್ಲವನ್ನು ಕೊಟ್ಟು ಆ ಶ್ರೀಮದಾಚಾರ್ಯ ಗ್ರಂಥಗಳನ್ನ, ಟೀಕಾಕೃತ್ಪಾದರ ಗ್ರಂಥಗಳನ್ನ ಅಧ್ಯಯನ ಮಾಡುವ ಮಹಾಭಾಗ್ಯವನ್ನ ಅವರು ಕೊರಲಿ. ನಮಗೆ ಇನ್ನೇನ್ ಬೇಕಾಗಿಲ್ಲ. ದೇವರು ಎಲ್ಲರಿಗೂ ಎಲ್ಲವನ್ನೂ ಅವರವರ ಯೋಗ್ಯತಾನುಸಾರವಾಗಿ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಗುರುಗಳಲ್ಲಿ ಇಷ್ಟನ್ನು ಮಾತ್ರ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ನಮಗೇನು ಬೇಡ ಸ್ವಾಮಿ, ನಿಮ್ಮ ಗ್ರಂಥಗಳ ಜ್ಞಾನ ಕೊಡ್ರಿ, ಶ್ರೀಮದ್ ಆಚಾರ ಗ್ರಂಥಗಳ ಜ್ಞಾನ ಕೊಡ್ರಿ. ನೀವು
ನಿಮ್ಮ ತಪಸ್ಸು ನಿಮ್ಮ ಮಹಿಮೆ ಅಪಾರವಾಗಿದೆ. ಆದ್ದರಿಂದ ಅಂತಹ ಶ್ರೀ ಟೀಕಾಕೃತ್ಪಾದರ ಸ್ಮರಣೆಯನ್ನು ಮಾಡ್ತಾ ನಾಳೆಗೆ ಯಾರಿಗೆ ಸಾಧ್ಯ ಇದೆ ಅವರು ಅವಶ್ಯವಾಗಿ ಹೆಚ್ಚು ಸಲ ಆ ಶ್ರೀ ಟೀಕಾಕೃತ್ಪಾದ ಸ್ತೋತ್ರ ಜಯತೀರ್ಥ ಸ್ತುತಿ ಇದೆ ಅದ್ಭುತವಾಗಿ ಸತ್ಯಪ್ರೇತೀರ್ಥ ಶ್ರೀಪಾದಂಗವರು ಮಹಾನುಭಾವರು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಆ ಘಾಟೀಶ್ರೀ ಜಯತೀರ್ಥ ಸ್ವಾಮಿ ಎಂಬಂತಹ ಸ್ತೋತ್ರವನ್ನ ಮಿನಿಮಮ್ ಯಾರಿಗೆ ಸಾಧ್ಯ ಇದೆ 11 ಬಾರಿ ಹೇಳ್ರಿ, ಇಲ್ಲ 3 ಸಲ ಹೇಳ್ರಿ, 11 ಸಲ ಹೇಳ್ರಿ, ಇನ್ನೂ ಸಾಧ್ಯ ಹೆಚ್ಚಿಗೆ ಹೇಳ್ರಿ. ಆ ಟೀಕಾಕೃತ್ಪಾದರ ಅನುಗ್ರಹವಾದ್ರೆ ನಾವು ಮೋಕ್ಷಕ್ಕೆ ಹೋಗ್ಬಿಡ್ತೀವಿ, ಏನ್ ಬೇಕಾಗಿತ್ತು. ಅಷ್ಟು ಮಹಾಜ್ಞಾನಿಗಳು ತಪಸ್ವಿಗಳು ಅಂತಹ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಮರಣೆಯನ್ನು ಮಾಡ್ತಾ ಟೀಕಾಕೃತ್ಪಾದರು ಅಂದ್ರೆ ಎಷ್ಟು ಹೇಳಿದ್ರು ಕಡಿಮೆ ಆಗತ್ತೆ. ಹಾಗಾಗಿ ಆ ಗುರುಗಳು ನಮ್ಮೆಲ್ಲರಿಗೂ ಲೌಕಿಕ ಅಲೌಕಿಕವಾದ ಫಲವನ್ನು ಕೊಟ್ಟು ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.